ಅದಕ್ಕಿಂತ ಸೇಫರ್ ಹ್ಯಾಂಡ್ಸ್ ಅನ್ನೋದು ಒಂದು ಆಸೆ ಇರುತ್ತೆ ಸರ್. ಈಗ ನನಗೆ ಇದು ಮಾಡಿ ಅದು ಮಾಡಿ ಅಂತ ನಾಯಕನಾಗೋ ಒಂದು ಮೂರು ಜನ ಇರೋ ಪಾತ್ರದಲ್ಲೋ ಈ ಥರದ್ದು ಕರೆದಿರ್ಬೋದು ಬಂದಿರ್ಬೋದು ಸಿನಿಮಾ, ಆದರೆ ವಿ ಫೀಲ್ ಸೇಫ್ ವೆನ್ ವಿ ಆರ್ ಇನ್ ಸಂಬಡಿ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್. ಸೊ ನನಗೆ ಕಂಪ್ಲೀಟ್ಲಿ ನಾನು ಮರೆತು ಸ್ಕ್ರಿಪ್ಟ್ ಕಡೆ ಏನೂ ತಲೆ ಕೆಡಿಸ್ಕೊಳ್ದೆ ಅಂದ್ರೂ ಅವರ ಸೀನಿಯರ್ ಇದ್ರು ಒಂದ್ಸತಿ ನನ್ನ ಕರೆದು ಕತೆ ಹೇಳಿದ್ರು, ಹೇಳಿದ್ಮೇಲೆ ಈ ಪಾತ್ರ ಅಂತ ಹೇಳಿದಾಗ ಖುಷಿಯಿಂದ ನಾನು ಒಪ್ಕೊಂಡು ಕಂಪ್ಲೀಟ್ಲಿ ಮರ್ತುಬಿಟ್ಟೆ. ಔಟ್ಪುಟ್ ನಾನು ಮರ್ತುಬಿಟ್ಟೆ. ಯಾರಿಗೇ ಆಗಲಿ ಒಬ್ರು ಲೀಡ್ ಮಾಡೋರ್ಗೆ ಅದು ಇದ್ದೇ ಇರುತ್ತೆ ಸರ್. ಯಾರನ್ನಾರು ಕೇಳಿ, ಎಷ್ಟು ಎಸ್ಟಾಬ್ಲಿಷ್ ಆಗಿದ್ರು ಸರಿ, ಹೊಸಬರಾಗಿದ್ರು ಸರಿ, ನಾವು ಯಾರ ಕೈಲಿದೀವಪ್ಪ ಅನ್ನೋ ಯೋಚನೆ ಇರುತ್ತೆ. ಆ ಯೋಚನೆನ ಬಿಟ್ಟು ನಾನು ವಿರಾಳವಾಗಿ ಮಾಡಿದ್ದಂಥದ್ದು ಈ ಒಂದು ಪಾತ್ರ. ಆದ್ರೆ ಹೀರೋ ಅಂತ ನೀವೇನು ಹೇಳ್ತಾ ಇದ್ದೀರಿ, ಈಗ ನನ್ನ ಫ್ರೆಂಡ್ಸ್ ಪಿಕ್ಚರ್ ಇರ್ಬೋದು, ದೇವರವನ್ ಕೊಟ್ರೆ, ಅದಾದ್ಮೇಲೆ ಮಾಡಿದಂಥ ಸಿನಿಮಾಗಳು ಇರ್ಬೋದು, ಬೈತಾರೆ ಬೈತಾರೆ, ಇನ್ನೊಂದಷ್ಟು ಸಿನಿಮಾಗಳೆಲ್ಲ ನಾನು ಶರಣ ಮತ್ತೆ ಆ ಟೀಮ್ನೆಲ್ಲ ನಮ್ದು ದೇವರವನ್ ಕೊಟ್ಟರೆ ಟೀಮ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಇದರಲ್ಲಿ ನನಗೆ ಇವಾಗ ಹೊಸದಾಗಿ ನಮ್ಮ ಅಶ್ವಥ್ ನೀನಾಸಮ್ ಅವ್ರ ಜೊತೆ ಮತ್ತೆ ಅಶ್ವಿನ್ ಇದಾರೆ. ಒಂದು ಆಡಿಯೋನ ತಗೊಳ್ಳೋದು, ಪರ್ಚೇಸ್ ಮಾಡೋದು, ಅದಕ್ಕೊಂದು ಪ್ರಮೋಟ್ ಮಾಡೋದಕ್ಕೆ ದೊಡ್ಡ ಹೃದಯವಂತಿಕೆ ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ನಾನೇನು ಆ ಒಂದು ಹೆಸರಿಗೆ ಅವ್ರು ರೆಸ್ಪೆಕ್ಟ್ ಕೊಟ್ಟು ಮತ್ತೆ ನಮ್ಮ ಒಂದು ಅದನ್ನ ಸುಮ್ಮನೆ ಹಂಗೆಲ್ಲ ಯಾರು ಲಾಂಚ್ ಮಾಡಕ್ ಆಗೋದಿಲ್ಲ, ಬಟ್ ಎರಡೇ ಹಾಡಿದ್ರು ಕೂಡ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟು ಕೊಟ್ಟಿದ್ದೀರಾ ಸರ್. ಹೇಳಿ ಆನಂದ್ ಹಗಲು. ಮೊದಲಾಗಿ ಎಲ್ರಿಗೂ ನಮಸ್ಕಾರ. ಹಗಲು ಗನಸು ಈಗ ಆಲ್ರೆಡಿ ಪೋಸ್ಟರ್ ನೀವು ನೋಡ್ತಾ ಇದ್ದೀರಿ. ಇದೇ ಸೆಪ್ಟೆಂಬರ್ 6ನೇ ತಾರೀಕು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡಿ, ಇಡೀ ತಂಡನ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತ ಇದ್ದೀನಿ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ದಿನೇಶ್ ಬಾಬು ಸರ್ ಡೈರೆಕ್ಷನ್, ಅವರ ಹಿಂದೆ ಬಂದಂಥ ಹಿಟ್ ಸಿನಿಮಾಗಳೆಲ್ಲ ನಿಮಗೆ ಗೊತ್ತಿದೆ. ಅಮೃತವರ್ಷಿಣಿ ಇರ್ಬೋದು, ಸುಪ್ರಭಾತ, ನನಗೆ ಅವ್ರ ಜೊತೆ ಚಿತ್ರ ಮತ್ತು ಪಾಂಚಾಲಿ ಎರಡು ಸಿನಿಮಾ ಮಾಡೋ ಅವಕಾಶ ಸಿಕ್ಕಿತ್ತು. ಅದಾದ ನಂತರ ಸರ್ ಜೊತೆ ವರ್ಕ್ ಎಕ್ಸ್ಪೀರಿಯೆನ್ಸು ಅದೆಲ್ಲ ನನಗೆ ಗೊತ್ತಿದ್ದರಿಂದ ಹಗಲುಗನ್ಸು ಸಿನಿಮಾ ಅಂತ ಒಂದು ಆಫರ್ ಏನು ಬಂದಾಗ ನಾನು ಏನು ಹಿಂದೆ ಮುಂದೆ ನೋಡಲ್ಲ, ಕಣ್ಣು ಮುಚ್ಕೊಂಡು ಕತೆ ಕೇಳಿದ್ಮೇಲೆ ಒಪ್ಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಈಗ ಅದೊಬ್ಬ ಕಲಾವಿದನಿಗೆ ಯಾವತ್ತೂ ಆರ್ವಿಯಿಂದ ಸೇಫ್ ಹ್ಯಾಂಡ್ಸ್ ಅನ್ನೋದು ಬೇಕಾಗುತ್ತೆ. ಯಾರ ಕೈ ಕೆಳಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು, ಇನ್ನು ಡೈರೆಕ್ಟರ್ ಇಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್, ನಮಗೆ ಸೇಫ್ ಅಂತ ಫೀಲ್ ಆಗುತ್ತೆ ಈ ಶಿಪ್ಪಲ್ಲಿ ನಾವಿದ್ದೀವಿ ಅಂತ. ಸೊ ಒಂದು ಒಳ್ಳೆ ಟೀಮ್ ಇರತಕ್ಕಂಥ ಒಂದು ಚಿತ್ರ. ಸ್ಮಾಲ್ ಜಿಸ್ಟ್ ಆಗಿ ಕತೆ ಹೇಳೋದಾದರೆ ಬರೀ ಕಾಮಿಡಿ ಒಂದೇ ಇಲ್ಲ, ಇದರ ಸೆಕೆಂಡ್ ಆಫ್ ಇಂದ ಸಸ್ಪೆನ್ಸ್ ಬರುತ್ತೆ. ಅದು ಯಾವಾಗಲೂ ಬಾಬು ಸರ್ ಅವರ ಸ್ಕ್ರೀನ್ ಪ್ಲೇಲಿ ಯಾವಾಗಲೂ ಅವ್ರು ಡಿಫ್ರೆಂಟ್ ಆಗಿರೋದು ಒಂದು ಜಾನರ್ನ ತರ್ತಾರೆ. ಕಾಮಿಡಿ ಮಿಕ್ಸ್ಡ್ ವಿತ್ ಸಸ್ಪೆನ್ಸ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಗೇನ್ ಕಮಿಂಗ್ ಟು ಕಾಮಿಡಿಲಿ ಇದರಲ್ಲಿ ವಿಭಾಗ ಏನು ಬರುತ್ತೆ ಅಂತಂದ್ರೆ ಸಿಚುಯೇಷನ್ ಕಾಮಿಡಿ ಬರುತ್ತೆ, ಸಾಂದರ್ಭಿಕ ಹಾಸ್ಯ. ಪಿಕ್ಚರ್ ನೋಡ್ತಾ ಇದ್ರೆ ನಿಮ್ಗೆ ಆ ಸಿಚುಯೇಷನ್ ನಿಮಗೆ ನಗಿಸ್ತಾ ಹೋಗುತ್ತೆ ಡೈಲಾಗ್ಗಿಂತನು. ಸೊ ನೋಡೋವನಿಗೆ ಗೊತ್ತು ನೆಕ್ಸ್ಟ್ ಏನಾಗುತ್ತೆ ಅಂತ, ಅದಕ್ಕೆ ಅವ್ನು ನಗ್ತಾ ಇರ್ತಾನೆ. ಕ್ಯಾರೆಕ್ಟ್ರಿಗೆ ಗೊತ್ತಿರಲ್ಲ ಈ ಥರದ ಒಂದು ಸಿಚುಯೇಷನ್ ಕಾಮಿಡಿ, ಅದು ಅಪಿಕ್ಲಾಟಿಕ್ಸ್ಗೆ ಹಾಕೊಳ್ಳೋಂಥ ಎಲ್ಲ ಪಾತ್ರಗಳು. ಬೇಸಿಕಲಿ ನನ್ನ ಕ್ಯಾರೆಕ್ಟ್ರು ವಿಕ್ರಿ ಅಂತ, ವಿಕ್ರಮಾದಿತ್ಯ ಅಂತ ಶಾರ್ಟ್ ಫಾರ್ಮ್ ವಿಕ್ರಿ. ಇವನು ಕನಸಿನಲ್ಲಿ ಯಾವಾಗಲೂ ಒಂದು ಹುಡುಗಿ ಬರ್ತಾ ಇರ್ತಾನೆ. ಆ ಹುಡುಗಿಗೆ ಒಂದೇ ಒಂದು ಗುರುತೇನು ಅಂತಂದರೆ ಅವಳಿಗೆ ಒಂದು ಮಚ್ಚೆ ಇರುತ್ತೆ ಕುತ್ತಿಗೆ ಮೇಲೆ, ಬಟ್ ಅವಳು ಫೇಸ್ ಕಾಣ್ತಾ ಇರಲ್ಲ. ಸೊ ಮನೆಗೆ ಒಂದಿನ ಒಂದು ಅಚಾನಕ್ಕಾಗಿ ಹೀರೋಯಿನ್ ಬರ್ತಾಳೆ, ಅವಳಿಗೂ ಕುತ್ತಿಗೆಲಿ ಮಚ್ಚೆ ಇರೋದು ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇವಳೇನ ಬಹುಶಃ ನನ್ನ ಕನಸಲ್ಲಿ ಬಂದಿದ್ದು ಅಂತ. ಸೊ ಆ ಕನಸೇ ಅವಳನ್ನ ಮನೆಯೊಳಗೆ ಉಳ್ಕೊಳ್ಳೋ ಥರ ಲೀಡ್ ಆಗುತ್ತೆ. ಮನೆಯೊಳಗೆ ಅವಳು ಉಳ್ಕೊಂಡ ಮೇಲೆ ಏನೆಲ್ಲ ಮಾಡ್ತಾಳೆ, ಅಲ್ಲಿಂದ ಆಗುವಂಥ ಪಜೀತಿಗಳೇನು, ಪೀಕ್ಲಾಟ ಏನು, ಮನೇಲಿರೋ ಪಾತ್ರಗಳೆಲ್ಲ ಆಕೆಯಿಂದ ಅನುಭವಿಸೋದು ಏನು ಅನ್ನೋದು ಒಂದು ಕಾಮಿಡಿ. ಆದರೆ ಯಾಕೆ ಅವಳು ಎಲ್ಲರೂ ಈ ಪೀಕ್ಲಾಟಕ್ಕೆ ಸಿಕ್ಕಾಕ್ಸ್ತಾಳೆ, ವೈ ಈಸ್ ಶೀ ಡೂಯಿಂಗ್ ದಿಸ್ ಅನ್ನೋದು ಒಂದು ಸಸ್ಪೆನ್ಸ್ ನಮ್ಮನ್ನು ಕ್ಲೈಮ್ಯಾಕ್ಸ್ ವರೆಗೂ ಕೊಂಡೋಯ್ತೆ. ಇಷ್ಟು ಮಾತ್ರ ನಾನು ಕತೆ ಬಗ್ಗೆ ಹೇಳಬಲ್ಲೆ. ಸೊ ನೀವೆಲ್ಲ ನೋಡಬೇಕು ಅನ್ನೋದನ್ನು ನಾನೊಂದು ಈ ಒಂದು ಮೀಡಿಯಾ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಡೈರೆಕ್ಟರ್ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೆ ಹೇಗಿತ್ತು ಅನುಭವ? ಯಾ, ಅದೇ ನಾನು ಹೇಳಿದಾಗೆ ಬಾಬು ಸರ್ ಜೊತೆ ನನ್ನ ಎರಡು ಈ ಹಿಂದೆ ಎರಡು ಚಿತ್ರಗಳ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ ಅವ್ರ ಜೊತೆ ಸ್ಕ್ರಿಪ್ಟ್ ಮೇಕಿಂಗ್ ಇರ್ಬೋದು, ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಒಂದು ಡೈಲಾಗು ಶೂಟಿಂಗ್ ಮುಗಿದ್ಮೇಲೆ ನಮಗೆ ರೂಮಲ್ಲಿ ಡಿಸ್ಕಷನ್ಗಳಿರ್ತವೆ, ನಾಳೆ ಈ ಸೀನ್ ಹಿಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋ ಚರ್ಚೆಗಳು ತುಂಬ ಫ್ರೆಂಡ್ಲಿ ಆಗಿ ನಕ್ಕೊಂಡು ನಾವು ಶೂಟಿಂಗ್ ಮಾಡ್ತಕ್ಕಂಥದ್ದು ಒಂದು. ಆಮೇಲೆ ಅವ್ರದ್ದು ತುಂಬ ಖುಷಿಯಾಗೋ ವಿಷಯ ಏನಂದರೆ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ, ಬೆಳಗ್ಗೆ 6 ಗಂಟೆಗೆ ವಿತ್ ಮೇಕಪ್ ಸ್ಪಾಟಲ್ಲಿ ಇರಬೇಕು, ಸಂಜೆ 6 ಗಂಟೆ ಮೇಲೆ ಅವ್ರು ಎನಿ ಚಾನ್ಸ್ ಶೂಟ್ ಮಾಡಿಸಲ್ಲ. ತುಂಬ ನೈಟ್ ಎಫೆಕ್ಟ್ ಇತ್ತು ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅದೇ ಥರ ನಿದ್ದೆಗೂ ನಮಗೆ ಆಪ್ಷನ್ ಕೊಡ್ತಾರೆ. ಸೊ ಆರ್ಟಿಸ್ಟ್ಗಂತೂ ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ವರ್ಕ್ ಮಾಡಲಿಕ್ಕೆ, ಅದು ದಿನೇಶ್ ಬಾಬು ಸರ್ ಅವ್ರ ಸ್ಪೆಷಾಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿ ವರ್ಕ್ ಲೈಕ್ 6 to 8 hours ಅಷ್ಟೇ, ತುಂಬ ಜಾಸ್ತಿ ಹೊತ್ತು ವರ್ಕ್ ಮಾಡಿದ್ದೇನಿಲ್ಲ, ತುಂಬ ಕೂಲಾಗಿ ಖುಷಿಯಾಗಿ ಮಾಡಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ನಮಸ್ಕಾರ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಮನೆ ಹಳಿಯನ್ ಪಾತ್ರ, ಭಾಳ ಒಂಥರ ಕೋಲ್ಡ್ ಕಾಮಿಡಿ ಇರುವಂಥ ಪಾತ್ರ ಇದಂದರೆ ಬಲವಂತವಾಗಿ ಯಾರೂ ನಗಿಸೋದಿಲ್ಲ, ಬಟ್ ಅವ್ನ ನಡವಳಿಕೆಯಿಂದ ನಗು ಬರುತ್ತೆ. ಒಂದು ಏನೋ ದುರಾಸೆಯಿಂದ ಒಂದು ಎಡವಟ್ಟು ಮಾಡ್ಕೊಂಡು ಸಿಗಾಕೊಂಡು ಎಡವಟ್ಟಿಂದ ಹಿಂಗೆ ಹೊರಗಡೆ ಬರುತ್ತೆ ಅನ್ನೋದೇ ಕತೆ. ಐ ಆಮ್ ವೆರಿ ಹ್ಯಾಪಿ ದಿನೇಶ್ ಬಾಬು ಅಂತ ಲೆಜೆಂಡರಿ ಡೈರೆಕ್ಟರ್ ಜೊತೆ ಆಫ್ಟರ್ ಲಾಂಗ್ ಗ್ಯಾಪ್ ನಾನು ಕೆಲಸ ಮಾಡಿದ್ದೀನಿ.
ಅವರೊಂದು ನಾನು ಆಗಲೇ ಹೇಳ್ದಂಗೆ ಒಂದು ಸಿನಿಮಾ ಎನ್ಸೈಕ್ಲೋಪೀಡಿಯಾ ಅವರು, ಅವರಿಂದ ಕಲಿಯೋದು ತುಂಬ ಇರುತ್ತೆ, ಮತ್ತು ಶಿಸ್ತು ಬದ್ಧತೆ ಮತ್ತು ಅವ್ರ ಆ್ಯಕ್ಟಿಂಗ್ ಆ್ಯಟಿಟ್ಯೂಡ್ಸ್ ಎಲ್ಲ ತುಂಬ ರಿವರ್ಸ್ ಆಗಿರುತ್ತೆ. ನಾವು ರೆಗ್ಯುಲರ್ ಸಿನಿಮಾದಲ್ಲಿ ಮಾಡ್ತಾರೆ ರಿಯಾಕ್ಷನ್ಸು ಆ್ಯಕ್ಷನ್ಸ್ ಎಲ್ಲ ಇರೋದಿಲ್ಲ ಅಂತ. ಐ ಆಮ್ ವೆರಿ ಹ್ಯಾಪಿ. ಭಾಳ ದಿನದ ಮೇಲೆ ಒಂದು ಒಂದು ಫುಲ್ ಫ್ಲೆಡ್ಜು ಒಂದು ಅದ್ಭುತವಾದಂಥ ಮತ್ತು ಒಂದು ಸೈಲೆಂಟ್ ಆದಂಥ ಪಾತ್ರ ಮಾಡಿದ್ದೀನಿ ಅಂತ ಖುಷಿಯಾಗಿದೆ. ದಯವಿಟ್ಟು 6ನೇ ತಾರೀಕು ನೀವೆಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರನ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಬೋದು. ಓಕೆ, ಆ ಫಿಲ್ಮ್ ಎರಡು ಹಾಡುಗಳಿವೆ. ದಿನೇಶ್ ಬಾಬು ಸರ್ ಜೊತೆ ಕೆಲಸ ಮಾಡೋದೇ ಒಂದು ಗ್ರೇಟ್ ಅಪರ್ಚುನಿಟಿ. ಅವರು ಕ್ಲಾರಿಟಿ ಆಫ್ ಥಾಟ್, ಎಕ್ಸಾಕ್ಟ್ಲಿ ಏನು ಬೇಕು ಅಂತ ಕ್ಲಿಯರ್ ಗೊತ್ತಿತ್ತು. ಕ್ಲಿಯರ್ ಡೈರೆಕ್ಷನ್ಸ್ ಕೂಡ ಕೊಡ್ತಾಯಿದ್ರು. ಯಾವ ರಾಗದಲ್ಲಿ ಹಾಡಬೇಕು, ಯಾವ ಲೈನ್ ಯಾವ ಫೀಲ್ ಕೊಡಬೇಕು, ಯಾವ ಇಮೋಷನ್ ಕೊಡಬೇಕು, ಯಾವ ಯಾವ ನರಸಗಳಲ್ಲಿ ಯಾವ ರಸ ಬರಬೇಕು ಅಂತ ಹೇಳ್ತಿದ್ರು. ಸೊ ಫಸ್ಟ್ ಹಾಡ್ನ ಮಧ್ಯಮವತಿ ರಾಗದಲ್ಲೇ ಮಾಡಬೇಕು ಅಂತ ಹೇಳಿದರು. ಸೊ ಮಧ್ಯಮವತಿ ರಾಗದಲ್ಲೇ ನಾವು ಸ್ವಿಮ್ಮಿಂಗ್ ಪೂಲ್ ಸೀಕ್ವೆನ್ಸಲ್ಲಿ ಇರುವಂಥ ಒಂದು ಸೆನ್ಶಿಯಸ್ ಸಾಂಗ್ನ ನಾವು ಕ್ಲಾಸಿಕಲ್ ಬೇಸ್ಡ್ ಮೆಲಡಿಯಲ್ಲಿ ಮಾಡಿದ್ವಿ. ಸರಿಗಮ ಸರಿಸಮ ಮನಮಾತಿನ ರಾಘವ ಅಂತ ಒಂದು ಹಾಡು, ಅದು ಅನುರಾಧ ಭಟ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನ್ಯಾಚುರಲಿ ಸೆಕೆಂಡ್ ಸಾಂಗ್ ಆ್ಯಕ್ಚುಲಿ ಇದು ಫ್ಯಾಮಿಲಿ ಸಾಂಗ್. ಫ್ಯಾಮಿಲಿ ನಂಬರಲ್ಲಿ ಇದು ಕುಟುಂಬದಲ್ಲಿರುವಂಥ ಮಹಿಳೆಗಳನ್ನ ಸೇರಿಕೊಂಡು ಒಂದು ಹುಟ್ಟುಹಬ್ಬದ ಸಮಾರಂಭದಲ್ಲಿ ಹಾಡೋಂಥ ಒಂದು ಹಾಡೋದು. ಅದರ ಪ್ರಿಯಾ ಯಾದವ್ ಮತ್ತು ನಂದಿತಾ ಮೇಡಮ್ ಇಬ್ಬರು ಸೇರಿಕೊಂಡು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ ಫಿಲ್ಮಲ್ಲಿ ಅಂತರ್ಪ್ರಾಶ ಆ್ಯಂಡ್ ಬಹರ್ಪ್ರಾಶ ಇನ್ನರ್ ರಿದಮ್ ಆ್ಯಂಡ್ ಔಟರ್ ರಿದಮ್ ಎರಡು ಸಾಹಿತ್ಯದಲ್ಲಿ ಬಳಸಿದ್ವಿ. ಸೊ ದ ಫಸ್ಟ್ ಲೆಟರ್ ಆಫ್ ದ ಸಾಂಗ್ ಬಿಗಿನ್ಸ್ ವಿತ್ ದ ವರ್ಡ್ ಸಾರಂಗಿ. ಸಾರಂಗಿ ಅನ್ನೋ ಪದದಲ್ಲಿ ಕನ್ನಡ ಹಾಡುಗಳು ಯಾವುದು ಬಂದಿಲ್ಲ. ಸೊ ಸಾರಂಗಿನಾದ ಸಾರಾಂಶ ವೇದ ಸೌಜನ್ಯ ಮೈತ್ರಿ ಸುರಸುಂದರಾಂಗಿ ಅಂತ ಬರುತ್ತೆ. ಸಾ 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 ಅಂತ ಫಸ್ಟ್ ಅಕ್ಷರನೂ ರೈಮ್ ಆಗುತ್ತೆ, ಲಾಸ್ಟ್ ಅಕ್ಷರನೂ ರೈಮ್ ಆಗುತ್ತೆ. ಈ ರೀತಿ ಅಂತರ್ಪ್ರಾಶ ಆ್ಯಂಡ್ ಬಹರ್ಪ್ರಾಶ ಇರುವಂಥ ಟೆಕ್ನಿಕ್ನ ಬಳಸಿದ್ವಿ. ನೆಕ್ಸ್ಟ್ ಲೈನ್ ಕೂಡ ವೈದೇಹಿ ರೂಪ ವೈಡೂರ್ಯ ದೀಪ ವೈಸಾಖಿ ಅಂದ ವೈಜಯಂತಿ ಗಂಧ ಅಂತ ಇನ್ನರಿದ್ದ ಬರುತ್ತೆ. ಸೊ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಎರಡು ಸಾಂಗ್ ಇದ್ರೂ ಕೂಡ ನಾವು ಕಂಟೆಂಟ್ ಹೆವಿ ಸ್ಟ್ರಾಂಗ್ ಮಾಡಿ ಫಿಲ್ಮ್ ಚೆನ್ನಾಗಿ ಬಂದಿದೆ, ಸಾಂಗ್ಗಳು ಚೆನ್ನಾಗಿ ಬಂದಿವೆ. ಸಿಚುವೇಶನ್ಗೆ ಆಪ್ಟ್ಲಿ ಮ್ಯಾಚ್ ಆಗುವಂಥ ಸಾಂಗ್ ಮಾತ್ರ ಬೇಕು ಅಂತ ಎರಡು ಸಾಂಗ್ ಸಾಕು ಅಂತ ಹೇಳಿದ್ರು ಸರ್. ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಜಾಸ್ತಿ ಸಾಂಗ್ ಬೇಕಿತ್ತು ಅಂತ. ಬಟ್ ಕೊಟ್ಟರು ಹಾಡುಗಳನ್ನ ತುಂಬ ಚೆನ್ನಾಗಿ ಮಾಡಿದ್ವಿ. ಫಸ್ಟ್ ಹಾಫ್ ಚೆನ್ನಾಗಿ ಹೋಗುತ್ತೆ ಫಿಲ್ಮ್. ಸೆಕೆಂಡ್ ಹಾಫಲ್ಲಿ ನೀವು ಕರಳು ಕಿತ್ಕೊಂಬರಷ್ಟು ನೆಕ್ತೀರ, ನೀವು ಹಿಂಗೆ ನಕ್ಕಿ ನಕ್ಕಿ ಉತ್ಸಾಹಪಟ್ಟಿರ್ತೀರ. ಅಷ್ಟೊತ್ತು ನಾವು ಫುಲ್ ಫಿಲ್ಮ್ ನೋಡಿದ್ದೀನಿ ನಾನು. ಸೆಕೆಂಡ್ ಹಾಫಲ್ಲಿ ಹೆವಿ ಹಿಲಾರಿಯಸ್ ಕಾಮಿಡಿ ಇದೆ. ಸೊ ಕುಟುಂಬ ಸಮೇತ ಬಂದು ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ನೋಡುವಂಥ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ ಆಗಿದೆ ಫಿಲ್ಮ್. ದಯವಿಟ್ಟು ಸೆಪ್ಟೆಂಬರ್ 6 ಎಲ್ಲರೂ ಬಂದು ಆ ಫಿಲ್ಮ್ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ನಾನು ಆಗಲೇ ಹೇಳಿದಾಗ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಬೇರೆ ಏನು ಕಾರಣ ಬೇಕಿಲ್ಲ. ಯೂಶ್ವಲಿ ನಾವು ಸಿನಿಮಾ ಅಂದ ತಕ್ಷಣ ನನ್ನ ಪಾತ್ರ ಏನು ನೆನಪಿಟ್ಟಿವಿ. ಸೊ ಇದೊಂದು ಸಿನಿಮಾ ನನಗೆ ಬರೀ ನಿರ್ದೇಶಕರು ಯಾರು ಅಂತ ಗೊತ್ತಾಗ್ತಿದ್ದಾಗೆ ಕಣ್ಣು ಮುಚ್ಕೊಂಡು ಹೋಗ್ಬಿಟ್ಟೆ. ಸೊ ಒಂದು ಪುಟ್ಟ ಪಾತ್ರ ಚೆನ್ನಾಗಿದೆ, ಚಿಕ್ಕದಾಗಿದ್ದರೂ ಚಕ್ಕವಾಗಿದೆ. ಹೀರೋಯಿನ್ನು ಏನೋ ಒಂದು ಸುಳ್ಳು ಹೇಳ್ಕೊಂಡು ಬರ್ತಾಳೆ ಮನೆಗೆ, ಆ ಸುಳ್ಳನ್ನು ನಿಜ ಮಾಡೋದಕ್ಕೆ ಅಂತ ನಾನು ಬರ್ತೀನಿ ಮನೆಗೆ. ಸೊ ಅದೇ ಒಂದು ಟ್ವಿಸ್ಟು. ಈಗ 3 ಗಂಟೆ ಶೋ ಇರೋದ್ರಿಂದ ನೀವೇ ನೋಡಿ ಗೊತ್ತಾಗುತ್ತೆ ಏನು ಪಾತ್ರ ಅಂತ. ಆ್ಯಂಡ್ ಮುಂದಿನ ತಿಂಗಳ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಕನ್ನಡ ಚಿತ್ರಗಳನ್ನ ಕನ್ನಡ ಚಿತ್ರಮಂದಿರಗಳಿಗೆ ಬಂದು ನೋಡಿ. ಇದೊಂದು ನಾವು ಕೇಳ್ಕೊಳ್ಳೋದು ಒಂಥರ ವಾಡಿಕೆ ಆಗಿಬಿಟ್ಟಿದೆ. ಬಟ್ ಥ್ಯಾಂಕ್ ಯು. ಈ ಚಿತ್ರದಲ್ಲಿ ಹಗಲ ಕನಸಲ್ಲಿ ನಾನು ದೇವರಾಜನ ಮನೆಯಳಿಗಿನ ಪಾತ್ರ, ಅಂದರೆ ನೀನಾಸಮ್ ಅಶ್ವಥ್ ಸರ್ ದೊಡ್ಡ ಮನೆಯಳಿಯ ದೊಡ್ಡವರು. ನೆಕ್ಸ್ಟ್ ನಾನು ಎರಡನೇ ಮಗಳಿಗೆ ಅಳಿಯ ಮನೆಯಳಿ ಆಗಿರ್ತೀನಿ. ಸೊ ನಾವು ಮಾವನ ಮನೆಯಲ್ಲೇ ಸೆಟ್ಲ್ ಆಗ್ಬಿಟ್ಟಿರ್ತೀವಿ. ಸೊ ನಮ್ಮ ಮಾವನ ಮಗ ಬಂದು ಬಿಕ್ರಿ ಆನಂದ್ ಸರ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಮನಿ ಮೈಂಡೆಡ್ ಇಬ್ಬರಳಿ ಅಂದರು. ಸೊ ಈ ಒಂದು ಇದರಲ್ಲಿ ಒಂದು ಹೆಣ್ಣು ಬರುತ್ತೆ ಮನೆಗೆ. ಸೊ ಅವರು ಏನೇನು ಪ್ರಾಬ್ಲಮ್ಸ್ಗಳು ಮಾಡ್ತಾರೆ ಅನ್ನೋ ಒಂದು ಕಾಮಿಡಿ ಆಗಿ, ಅಂದರೆ ನಾವೆಲ್ಲ ಒಂದು ಪೀಕ್ಲಾಟಿಕ್ಸ್ ಹಾಕ್ಕೋತೀವಿ, ಅದರಿಂದ ಹೇಗೆ ಆಚೆಗೆ ಬರ್ತೀವಿ ಅನ್ನೋದೇ ಮೇನ್ ಇದು. ಮೇನ್ ನಾನು ಈ ಸಿನಿಮಾ ಮಾಡೋಕ್ಕೆ ಮೇನ್ ರೀಸನ್ ಬಂದು ದಿನೇಶ್ ಬಾಬು ಸರು, ಮಾಸ್ಟರ್ ಆನಂದ್ ಸರ್. ಯಾಕೆಂದರೆ ನಾವು ದಿನೇಶ್ ಬಾಬು ಸರ್ದು ಎಲ್ಲ ಸಿನಿಮಾ ನೋಡಿಕೊಂಡು ಬೆಳೆದಿದ್ದು, ಲಾಲಿ ಇರ್ಬೋದು, ಅಮೃತವರ್ಷಿಣಿ ಇರ್ಬೋದು, ತುಂಬ ಸಿನಿಮಾಗಳು, ಇಂತಿಗೆ ಹೇಳ್ಬೇಡಿ ಲೆಕ್ಕ ಕೊಡೋಕ್ಕಾಗಲ್ಲ. ಸೊ ಆನಂದ್ ಸರ್ ಅಂತೂ ಒಂಥರ ಚೈಲ್ಡ್ ಆರ್ಟಿಸ್ಟಾಗಿ ಐಕಾನ್, ಪರ್ಫಾರ್ಮೆನ್ಸ್ ಇರ್ಬೋದು, ಈಗ ಪ್ರೆಸೆಂಟ್ ಆ್ಯಂಕರಿಂಗ್ ಇರ್ಬೋದು, ಎಲ್ಲ ಒಂಥರ ಐಕಾನ್ ಅದರಿಂದ. ಸೊ ಇಸ್ ಅ ಗ್ರೇಟ್ ಟೀಮ್. ನನಗೆ ನಾನು ಒಂದು 5 ವರ್ಷದಿಂದ ಆ್ಯಕ್ಟಿಂಗ್ ತೊಗೊಂಡು ಫುಲ್ ಫ್ಲೆಡ್ಜ್ ಆ್ಯಕ್ಟರ್ ಆದಮೇಲೆ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳು ಸಿಗ್ತಾಯಿದೆ. ಇದು ಒನ್ ಆಫ್ ದಿ ಮೀನ್ಸ್ ನಾವು ಯೂಶ್ವಲಿ ನೋಡ್ಕೊಂಬರ್ತಿದ್ವಿ ಮಲಯಾಳಂ ಸಿನಿಮಾಲೆಲ್ಲ ಒಂದು ಕಂಟೆಂಟ್ ಮೇಲೆ ಒಂದು ಜಾಗದಲ್ಲಿ ನಡೆಯೋ ಕತೆ ನಾವು ಯಾಕೆ ಕನ್ನಡದಲ್ಲಿ ನೋಡೋಲ್ಲ. ಯಾಕೆಂದರೆ ನಾವು ನೂರಾರು ಲೊಕೇಶನ್ಸ್ ಅಂದರೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಮಾಸ್ ಸಿನಿಮಾಗಳಲ್ಲಿ. ಬಟ್ ಇದು ಒಂದು ಮನೆಯೊಳಗೆ ಒಂದು ಇದರೊಳಗೆ ಒಂದು ಅಲ್ಲಿ ಸಣ್ಣ ಸಣ್ಣ ಇದನ್ನ ಅದು ಆ ಥರದನ್ನು ದಿನೇಶ್ ಬಾಬು ಸರ್ ತುಂಬ ಚೆನ್ನಾಗಿ ತೋರಿಸ್ತಾರೆ. ಸೊ ಐ ಆಮ್ ವೆರಿ ಲಕ್ಕಿ ದಿನೇಶ್ ಬಾಬು ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ದು. ಮತ್ತು ತುಂಬ ಸೀನಿಯರ್ ಆ್ಯಕ್ಟ್ರೆಸ್ ಎಲ್ಲರೂ ರಾಣಿ ಸರ್, ನಾರಾಯಣ ಸ್ವಾಮಿ ಸರ್ ಇರ್ಬೋದು, ಮಂದೀಪ್ ರಾಯ್ ಸರ್ ಇರ್ಬೋದು, ಆನಂದ್ ಅವ್ರು ಇರ್ಬೋದು, ಚಿತ್ಕಲಾ ಮೇಡಮ್, ವಾಣಿಶ್ರೀ, ನೀನಾ ಸಮಶ್ವರ್. ಸೊ ಈ ಥರ ಎಲ್ಲ ಪಳಗಿರೋ ನೆಟ್ರ ಜೊತೆ ನನ್ನಂತ ಒಬ್ಬ ಈಗ ಧುಮುಕಿರೋ ಆ್ಯಕ್ಟಿಂಗ್ ಧುಮುಕಿರೋಂಗೆ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಕೊಟ್ಟರು. ತುಂಬ ಥ್ಯಾಂಕ್ಸ್. 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ನೋಡಿ ಸಿನಿಮಾ. ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ. ಹಗಲು ಕನಸು ಸಿನಿಮಾದಲ್ಲಿ ಒಂದು ಮಾಸ್ಟರ್ ಆನಂದ್ ಅವರ ಅಮ್ಮನ ಪಾತ್ರ ವಿಕ್ರಿ.
ಒಂದು ಫುಲ್ ಫ್ಲೆಜ್ಡ್ ಜಾಯಿಂಟ್ ಫ್ಯಾಮಿಲಿ ಅಂದರೆ ಇಬ್ಬರು ಅಳಿಯಂದರು, ಇಬ್ಬರು ಅಳಿಯಂದರು, ಮಕ್ಕಳು, ಮಗ, ಕೂಡು ಕುಟುಂಬ. ಅದರಲ್ಲಿ ಆಗುವಂಥ ಕೆಲವು ಸಿಚುವೇಶನಿಂದ ಆಗುವಂಥ ತರಲೆಗಳು, ಅಳಿಯಂದರು ಅಷ್ಟೇ ಬಂಟರು, ಮಗನೂ ಅಷ್ಟೇ ಬಂಟರು. ಹಾಗಾಗಿ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಹೇಗೆ ಹೇಗೆ ಅವರು ಅವರವರ ಬಣ್ಣಗಳು ಬಯಲಾಗ್ತವೆ ಅನ್ನೋದೇ ಈ ಸಿನಿಮಾದಲ್ಲಿ ನಡೆಯುವಂಥ ಕತೆ. ಆಮೇಲೆ ಮೂರೇ ದಿನದಲ್ಲಿ ಆಗುವಂಥ ಒಂದು ಕತೆ. ದಿನೇಶ್ ಬಾಬುರ ಜೊತೆ ನಂದಿದು ಮೂರನೇ ಪ್ರಾಜೆಕ್ಟು, ಹಾಗಾಗಿ ಐ ಆಮ್ ಲಕ್ಕಿ ಟು ವರ್ಕ್ ವಿತ್ ಅಂದರೆ ಕಾಮಿಡಿಯಲ್ಲಿ ನನಗೆ ಈ ಸಾರಿ ಅವಕಾಶ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ. ಈಗೀಗ ಬರುವಂಥ ಸಿನಿಮಾಗಳಲ್ಲಿ ಇದೊಂದು ಫ್ರೆಶ್ ಕಾಮಿಡಿ ಥರ ಫೀಲ್ ಆಗುತ್ತೆ. ಸ್ಟ್ರೆಸ್ ಇಲ್ಲ ತಲೆಯಲ್ಲಿ, ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಕೂತ್ಕೊಂಡು ಎಲ್ಲ ಫುಲ್ ಫ್ಯಾಮಿಲಿ ನೋಡುವಂಥ ಒಂದು ಸಿನಿಮಾ. ಮಜವಾಗಿದೆ, ನಾವು ಶೂಟ್ ಮಾಡೋವಾಗಲೂ ಅಷ್ಟೇ ಮಜವಾಗಿ ಶೂಟ್ ಮಾಡಿದ್ವಿ. ಈಗ ನಿಮ್ಗೆ ನೋಡೋವರೆಗೂ ಒಂದು ಹಾಸ್ಯದ ಔತಣ ಇದೆ. ಎಲ್ಲರೂ ನೋಡಿ, ಕನ್ನಡಿಗರಿಗೊಂದು ಮನೋರಂಜನಾತ್ಮಕ ಸಿನಿಮಾ ಇದಾಗುತ್ತೆ ಅಂತ ನನ್ನ ಭರವಸೆ. ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಪಾತ್ರದ ಬಗ್ಗೆ, ಹಗಲು ಕನಸು, ದಿನೇಶ್ ಬಾಬು ಅವರು ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬರ್ತಾ ಇದೆ. 6ನೇ ತಾರೀಕು ರಿಲೀಸು. ಚಿತ್ರದಲ್ಲಿ ನಾನು ಹೀರೋಯಿನ್ಗೆ ಅಪ್ಪ. ನನ್ನ ಮೇಲೆ ಒಂದು ಅಪವಾದ ಇರುತ್ತೆ, ಅದನ್ನು ಯಾವ ರೀತಿ ಮಗಳು ಸಾಲ್ವ್ ಮಾಡ್ತಾರೆ, ಇದು ಅವರು ಒಂಥರ ಕಾಮಿಡಿ ಸ್ಟೈಲಲ್ಲಿ ಹೇಳಿದ್ದಾರೆ. ಚಿತ್ರದಲ್ಲಿ ನಾನು ಏನೂ ಹಾಸ್ಯ ಮಾಡಲಿಲ್ಲ, ಆದರೆ ನನ್ನ ಪರ್ಫಾರ್ಮೆನ್ಸಿಂದ ಏನೋ ಒಂಥರ ಹಾಸ್ಯ ನಡೆದ್ರೆ ಗೊತ್ತಿಲ್ಲ. ಬಟ್ ನಾನು ವೆರಿ ಸೀರಿಯಸ್ ಕ್ಯಾರೆಕ್ಟ್ರ್ ಈ ಚಿತ್ರದಲ್ಲಿ. ಮೊದಲನೇ ಸಲ ನನಗೆ ಇಷ್ಟು ದೊಡ್ಡ ಕ್ಯಾರೆಕ್ಟರು ಇಡೀ ಪೂರ್ತಿ ಸಿನಿಮಾ ಇರ್ತೀನಿ ನಾನು. ನಾನು ಪಾತ್ರ ಮಾಡುವಾಗ ತುಂಬ ಎಂಜಾಯ್ ಮಾಡಿದೆ. ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನಾನು ಮಾಡ್ತಾ ಇರೋದು. ಪ್ರತಿಯೊಂದು ಸಿನಿಮಾದಲ್ಲಿ ಏನಾದರೂ ಕಾಮಿಡಿ ಮಾಡ್ತೀನಿ, ಇದರಲ್ಲಿ ಕಾಮಿಡಿಗಿಂತ ಬೇರೆ ಥರ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಏನಂತ ನಾನು ಹೇಳೋದಕ್ಕಿಂತ ನೀವು ನೋಡೋದು ಆಸೆ, ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಚಿತ್ರ ಚೆನ್ನಾಗಿ ಬಂದಿದೆ. ಇದು ಒಂಥರ ಸಿಚುವೇಶನ್ ಕಾಮಿಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ವಾತಾವರಣಕ್ಕೆ ಸಂಬಂಧಿತ ಕಾಮಿಡಿ ಕ್ರಿಯೇಷನ್ಸ್ ಆಗ್ತಾ ಇರುತ್ತೆ. ಮಾಸ್ಟರ್ ಆನಂದ್ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮಿಕ್ಕಿದೆಲ್ಲ ಏನು ಹೇಳಬೇಕು ಅಂದರೆ, ಇನ್ ಟೋಟ್ಯಾಲಿಟಿ ಈ ಚಿತ್ರ ಒಂದು ಎಂಟರ್ಟೈನ್ಮೆಂಟ್ ಚಿತ್ರ ಅಂತ ಹೇಳ್ತೀನಿ. ನಮಸ್ಕಾರ.